ಹಾಯ್ ಹಲೋ ವಿದ್ಯಾರ್ಥಿಗಳೇ, ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನೋಡಿದ್ದೇನೆ ನಾನು ಕಂಪ್ಯೂಟರ್ ಸೈನ್ಸ್ PUC ಟಾಪರ್ ಆನ್ಸರ್ ಶೀಟ್ ಹೇಗೆ ಬರೆದಿರ್ತಾರೆ, ನೀವು ಹೇಗೆ ಬರೀಬೇಕು, ಟ್ರಿಕ್ಸ್ ಮತ್ತು ಟಿಪ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವು ಏನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಡೈಲಿ PUC ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ವಿವಿಧ ಅಪ್ಡೇಟ್ಸ್ಗಳು ಕೂಡ ಡೈಲಿ ಕೂಡ ಬರ್ತೋಗ್ತದೆ. ನಂತರ ಮೇನ್ ಆನ್ಸರ್ ಬುಕ್ಲೆಟ್ ನೋಡೋದಾದರೆ ಇಲ್ಲಿ ನಿಮಗೆ ಟಾಪರ್ ಆನ್ಸರ್ ಶೀಟ್ 70ಕ್ಕೆ 75 ಕೂಡ ಪಡೆದಿರ್ತಾನೆ. ಇಲ್ಲಿ ನಿಮಗೆ ಪಾರ್ಟ್ ವೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ ರೀತಿ ಉತ್ತರವನ್ನು ಆನ್ಸರ್ ಮಾಡಿದ್ದಾರೆ, ಈ ಸೈಡ್ ಕ್ವೆಶನ್ ಮಾರ್ಕ್ ಕ್ವೆಶನ್ ನಂಬರ್ನ ಮೆನ್ಷನ್ ಮಾಡಿ, ಈ ರೀತಿ ಉತ್ತರವನ್ನು ಮೆನ್ಷನ್ ಮಾಡಿ, ಮೊದಲಲ್ಲಿ ಕೂಡ ಗೆರೆ ಹಾಕಿದ್ದಾರೆ, ಡಯಾಗ್ರಾಮ್ ಕೂಡ ಯಾವ ರೀತಿ ಬಿಡಿಸಿ, ಯಾವ ರೀತಿ ಟೂ ಟೇಬಲ್ ಕೂಡ ಬರೆದಿದ್ದಾರೆ ನೋಡ್ಬೋದು. ಇದೇ ರೀತಿ ನಾನು ಇದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಮತ್ತು ನನ್ನ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಹೋಗಿ ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ನೋಡಿ, ನೀವು ನೋಡಿಕೊಂಡು ನೀವು ಯಾವ ರೀತಿ ಬರೆದಿದ್ದಾರೆ, ನಾವು ಯಾವ ರೀತಿ ಬರೀಬೇಕು, ನಮ್ಮಲ್ಲಿ ಏನೇನು ತಪ್ಪುಗಳಿದ್ದಾವೆ, ನೀಟ್ನೆಸ್ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ಎಲ್ಲನೂ ಕೂಡ ನೀವು ನೋಡ್ಕೋಬೋದು. ನಾನು ಜಸ್ಟ್ ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಹೋಗಿ ಯಾವ ರೀತಿ ಬರೆದಿದ್ದಾರೆ ಅಂತ ಉತ್ತರವು, ಎರಡು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಗೇಟ್ಗಳನ್ನ ಯಾವ ರೀತಿ ಬರೆದಿದ್ದಾರೆ, ರ್ಯಾಮ್ಗಳನ್ನ ಯಾವ ರೀತಿ ಬರೆದಿರ್ತಾರೆ, ಡಿಸ್ಟ್ರಕ್ಟರ್ಗಳು ಕೂಡ ಹಿಡಿದಿವೆ, ಕ್ಯಾಂಡಿಡೇಟ್ ಕೀ, ನಂತರ ಕಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಯಾವ ರೀತಿ ಬರೆದಿದ್ದಾರೆ ಅಂತ ನೀವು ನಿಮ್ಮ ಕಣ್ಮುಂದೆ ಕೂಡ ನೋಡ್ತಾ ಇದ್ದೀರ ಅನ್ಕೋತೀನಿ. ನ್ಯಾಂಡ್ ಗೇಟ್ ಬಗ್ಗೆ ಬರೆದಿದ್ದಾರೆ, ಟ್ರೂ ಟೇಬಲ್ ಬರೆದಿದ್ದಾರೆ, ಸರ್ಕ್ಯೂಟ್ ಸಿಂಬಲ್ ಕೂಡ ಬರೆದಿದ್ದಾರೆ, ನಂತರ ಟೆಕ್ಸ್ಟ್ ಫೈಲ್ ಬೈನರಿ ಫೈಲ್ ಡಿಫ್ರೆನ್ಸ್ನ ಯಾವ ರೀತಿ ಪಾರ್ಟ್ ವೈಸು ABAB ಅಂತ ಯಾವ ರೀತಿ ಬರೆದಿದ್ದಾರೆ, ABCD ಅಂತ. ನಂತರ ಡಾಟಾ ಮಾಡಲ್ಸ್ ಕೂಡ ಮೂರನ್ನು ಮೆನ್ಷನ್ ಮಾಡಿ, ಅದರ ಮೂರು ನೀಟಾಗಿ ಸ್ಟೆಪ್ಸ್ನ ಮೆನ್ಷನ್ ಮಾಡಿ, ನೀಟಾಗಿ ಡಯಾಗ್ರಾಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ನೀವು ಕೂಡ ಪ್ರೊವೈಡ್ ಮಾಡಿದ್ರೆ ನೀವು ಕೂಡ ಅಂಕಗಳು ಕೂಡ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ, ನೀಟ್ನೆಸ್ ಕೂಡ ಬರ್ತಿದ್ದಾರೆ. ನಂತರ ಒಂದು ಲೆಕ್ಕ ನೋಡೋದಾದರೆ ABCD ಅಂತ ಬರೆದು ಇಲ್ಲಿ KMF ಲೆಕ್ಕ ನೋಡೋದಾದ್ರೆ ಇಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ, ABCD ಅಂತ ಬರೆದು ಯಾವ ರೀತಿ ಮಾರ್ಕ್ನ ಮಾಡಿ, ಯಾವ ರೀತಿ ಮೆನ್ಷನ್ ಮಾಡಿ, ಇಲ್ಲಿ ಯಾವ್ಯಾವ ಫಾರ್ಮ್ ಆಗುತ್ತೆ, ಯಾವ ರೀತಿ ಅಂತೆಲ್ಲ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಮೆನ್ಷನ್ ಮಾಡೋಕ್ಕಾಗುತ್ತೆ, ನೋಡ್ಕೋಬೇಕಾಗುತ್ತೆ. ಆನಂತರ ನೋಡಿದ್ರೆ ಲಾಂಗ್ ಆನ್ಸರ್ಗಳು ಯಾವ ರೀತಿ ಕ್ರಿಯೇಟ್ ಎಷ್ಟೋ ಕಮಾಂಡ್ ಅಪ್ಡೇಟ್ ಅವನ್ನೆಲ್ಲ ಡಿಲಿಟ್ ಸೆಲೆಕ್ಟ್ ಎಲ್ಲ ಯಾವ ರೀತಿ ಬರೆದಿದ್ದಾರೆ, ಮತ್ತು ಆಬ್ಜೆಕ್ಟ್ ಆಫ್ ಉಪ್ಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅದು ಆಬ್ಜೆಕ್ಟ್ಸ್ಗಳು ಯಾವ ರೀತಿ ಇದಾವೆ, ಅವ್ನು ನೀಟಾಗಿ ಗ್ಯಾಪ್ ಕೊಟ್ಟು ಯಾವ ರೀತಿ ಬರೆದಿದ್ದಾರೆ ನೀವು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ABCDEF ಅಂತೇಳಿ ನೀಟಾಗಿ ಮೆನ್ಷನ್ ಮಾಡಿ ಬರೆದಿದ್ದಾರೆ, ನೋಡ್ಬೋದು. ನಂತರ ಡೆಫಿನೇಷನ್ ಕೂಡ ಕೇಳಿದ್ದಾರೆ, ಸಿಂಟ್ಯಾಕ್ಸ್ ಕೂಡ ಬರ್ತಿದ್ದಾರೆ, ನಂತರ ಇಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇದೆ, ಆ ಪ್ರೋಗ್ರಾಮ್ ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಅಷ್ಟೊಂದು ಕೂಡ ಎಲ್ಲ ಬರ್ದೆ ನೀವು ಕೂಡ ನೋಡ್ಕೊಳ್ಬೋದು. ಮ್ಯಾಕ್ಸಿನ ಒಂದು ಎರಡು ಕಾಣ್ತಾ ಇದೆ, ನಂತರ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ. ನಂತರ ಇಲ್ಲಿ ಇನ್ನೇ ಡೀಟೇಲ್ಸ್ ಬಗ್ಗೆ ಕೇಳಿದ್ದಾರೆ, ಮತ್ತು ಟೈಪ್ಸ್ ಕೇಳಿದ್ದಾರೆ, ಅದನ್ನು ಕೂಡ ನೀವು ಯಾವ ರೀತಿ ಬರೆದಿದ್ದಾರೆ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಬರಬೇಕಾಗುತ್ತೆ. ನಂತರ ಡಾಟಾಬೇಸ್ ಬಗ್ಗೆ ಕೂಡ ಕೇಳಿದ್ದಾರೆ, ಡಾಟಾ ಸೆಕ್ಯೂರಿಟಿ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಸ್ಕಾಲ್ ಮಾಡೋದ್ರಲ್ಲಿ ಸಿಮ್ ಬಗ್ಗೆ ಕೇಳಿದ್ದಾರೆ, SMS ಮತ್ತು ವೈಫೈ, ಅದ್ರ ಬಗ್ಗೆ ಓ ನಂಬರ್ ಬರಬೇಕಾಗುತ್ತೆ, ನೀವು ಚಾಟಿಂಗ್ ವಿಡಿಯೋ ಕಾನ್ಫರೆನ್ಸ್ ಅಂತ ಬರೆಯಬೇಕಾಗುತ್ತೆ. ನಂತರ ಪಾರ್ಟ್ ಡಿಯಲ್ಲಿ ಲೆಕ್ಕ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, KMF ಚೆನ್ನಾಗಿ ಬರೆದಿದ್ದಾರೆ, ರಿಪೀಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ಅಂತ ಪಾರ್ಟ್ಸ್ಗೆಲ್ಲಿ ಅರ್ರೆ ಕೊಟ್ಬೋದನ್ನು, ಕಾಲ್ನ ಮೆನ್ಷನ್ ಮಾಡೋದು, ರೋನ ಮೆನ್ಷನ್ ಮಾಡೋದೆಲ್ಲ ಮಾಡಿದ್ದಾರೆ. ಇದು ಟಾಪರ್ ನಮ್ಮ ವೀಡಿಯೋ ಆಗಿರುತ್ತೆ, ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡ್ತೀರಾ, ನೋಡಿ ಹೇಗೆ ಬರ್ತೀರಂತ ನೋಡಿ. ನಿಮಗೂ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.